ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ ಆಂಟಿ ನಿಮ್ಮ ಮನೆಯಲ್ಲಿ ಇನ್ನು ಗೊಂಬೆ ಕೂರ್ಸಿಲ್ವಾ ಇಲ್ಲ ಕಣೆ ಎಲ್ಲ ರೆಡಿ ಮಾಡ್ತಾ ಇದೀವಿ ನೋಡು ಅಮ್ಮ ಎಷ್ಟೊತ್ತಾಯ್ತು ಆಚೆ ಹೋಗಿ ಪೂಜೆ ಸಾಮಾನು ಎಲ್ಲ ತಂದಿದ್ದಾರೆ ಇನ್ನೇನ್ ತರಕ್ಕೆ ಹೋಗಿದ್ದಾರೆ ಅದು ಅಕ್ಕ ಇನ್ನೊಂದು ವಿಷಯ ಇದೆ ಆದ್ರೆ ಅದನ್ನ ನಾನು ನಿಮಗೆ ಹೇಳಂಗಿಲ್ಲ ಏನು ಮಾಡ್ತಾ ಇದ್ದೀರಾ ಅಮ್ಮ ತಂದಿಯೇನಮ್ಮ ತಂದಿದ್ದೀನಲ್ಲ ತೋರ್ಸು ಹೇಗಿದೆ ಅಂತ ನೋಡೋಣ ಏ ಸುಮ್ಮನೆ ಏನಮ್ಮ ಅದು ಏನಿಲ್ಲ ಕಣೆ ಅದು ಮೊದಲ ಸಲ ಅಳಿಯಂದ್ರು ನಮ್ಮ ಮನೆಗೆ ಹಬ್ಬಕ್ಕೆ ಬರ್ತಾ ಇದ್ದಾರಲ್ಲ ಅದಕ್ಕೆ ಅಂತ ಅವರಿಗೆ ಅಂತ ಒಂದು ಸಣ್ಣ ಚೈನ್ ತಗೊಂಡಿದ್ದೀನಿ ನೋಡು ನೋಡು ಎಷ್ಟು ಚೆನ್ನಾಗಿದೆ ಅಮ್ಮ ಇದು ಬಂಗಾರದ ಇಲ್ಲಪ್ಪ ರೋಲ್ ಗೋಲ್ಡ್ ನೀನು ಸರಿ ಕಣೆ ಯಾರಾದರೂ ರೋಲ್ ಗೋಲ್ಡ್ ಕೊಡಕಾಗುತ್ತಾ ಅಮ್ಮ ಇದಕ್ಕೇನಿಲ್ಲ ಅಂದ್ರೋ 50-60,000 ಬೇಕಾಗುತ್ತೆ ನಿನ್ನತ್ರ ಎಲ್ಲಿತ್ತು ಎಲ್ಲೋ ಇತ್ತು ಬಿಡೆ ನೀನು ಅಳಿಯಂದ್ರು ಮೊದಲನೇ ಸಲ ನಮ್ಮ ಮನೆ ಹಬ್ಬಕ್ಕೆ ಬರ್ತಾ ಇದ್ದಿರಲ್ಲ ಅದೇ ಸಂತೋಷ ಸಾಕು ನಮ್ಮ ಅಳಿಯಂದ್ರು ಇದನ್ನ ಹಾಕೊಂಡು ಖುಷಿ ಪಟ್ರೆ ನನಗೆ ಇನ್ನೂ ಸಂತೋಷ ಆಗುತ್ತೆ ಅವನು ನಿನ್ನತ್ರ ಯಾವತ್ತಾದರೂ ಹೇಳಿದನ ಅಥವಾ ಕೇಳಿದನ ಇದನ್ನೆಲ್ಲ ನೀನು ಕೊಟ್ರೆ ಅವನು ಖುಷಿಯಾಗಿರ್ತಾನೆ ಅಂತ ಮೊದಲು ಹೋಗಿ ವಾಪಸ್ ಕೊಡು ಅವರ ಕೇಳಿದಾಗ ನಾನು ಕೊಟ್ರೆ ಅದು ಹುಡುಗರೆ ಅನಿಸ್ಕೊಳ್ಳುತ್ತೇನೆ ಅವರು ಕೇಳದೆ ಇದ್ರು ನಾವು ಕೊಡಬೇಕು ಆವಾಗ ಅದು ಹುಡುಗರೆ ಅನಿಸ್ಕೊಳ್ಳುತ್ತೆ ಅದು ಸರಿ ಅಮ್ಮ ಇಷ್ಟೊಂದು ದುಡ್ಡು ಅದು ನಿನ್ನ ಮದುವೆ ಟೈಮ್ ಅಲ್ಲಿ ಚೀಟಿ ಹಾಕಿದೆ ಆವಾಗ ಎತ್ತಿಕೊಳ್ಳಲಿಲ್ಲ ನಾನು ಈಗ ನೀವು ಮೊದಲೇ ಸಲ ಬರ್ತಾ ಇದ್ದಿರಲ್ಲ ಅದಕ್ಕೆ ನಮ್ಮ ಅಳಿಯಂದರಿಗೆ ಒಂದು ಸರ ಕೊಡಣ ಅನಿಸ್ತು ಈಗ ಆ ಚೀಟಿ ನೆತ್ತುಕೊಂಡು ಸರ ತಂದೆ ಅಷ್ಟೇ ಇನ್ನೇನಾದರೂ ಪ್ರಶ್ನೆ ಇದೆಯಾ ಇಲ್ಲೇ ನಿಂತ್ಕೊಂಡ್ರೆ ಏನೇನೋ ಕೇಳ್ತಾನೆ ಅಂತ ಎಲ್ಲ ಸುಳ್ಳು ಅಂದ್ರೆ ಯಾವ ಚೀಟಿನೂ ಇಲ್ಲ ಎಂಥದ್ದೂ ಇಲ್ಲ ಮತ್ತೆ ಅಳಿಯಂತರಿಗೆ ಚಿನ್ನದ ಚೈನ್ ಆದ್ರೂ ಉಡುಗೊರೆ ಹಾಕೊಡಿ ಇಲ್ಲದೆ ಹೋದ್ರೆ ನಿಮ್ಮ ಮಾನ ಮರ್ಯಾದನೆ ಹೋಗೋದು ಅಂದ್ರು ಅಮ್ಮ ದುಡ್ಡಿಗೋಸ್ಕರ ತುಂಬ ಹುಡುಕಿದ್ಲು ಆದ್ರೆ ಎಲ್ಲೂ ಸಿಗದಿದ್ದಕ್ಕೆ ಸಿಗದಿದ್ದಕ್ಕೆ ಇಲ್ಲ ಹತ್ರದಲ್ಲಿರೋ ಅಪಾರ್ಟ್ಮೆಂಟ್ ಅಲ್ಲಿ ಹತ್ತು ಮನೆಗಳಿಗೆ ಕೆಲಸ ಮಾಡಕ್ಕೆ ಒಪ್ಪಿಕೊಂಡಿದ್ದಾಳೆ ಒಂದು ವರ್ಷ ಅಗ್ರಿಮೆಂಟ್ ಬೇರೆ ಮಾಡ್ಕೊಂಡು ಬಂದಿದ್ದಾಳೆ ಅದರಿಂದ ಬಂದ ಅಡ್ವಾನ್ಸ್ ಇಂದಾನೆ ಈ ಚಿನ್ನದ ಚೈನ್ ತಂದಿದ್ದು ಮನೆ ಕೆಲಸ ಮಾಡ್ತಾರಂತ ಹೌದಕ್ಕ ನಮ್ಮನೆ ಕೆಲಸ ಮಾಡಕ್ಕೆ ಮಂಡಿ ನೋವು ಸೊಂಟ ನೋವು ಅಂತಾರೆ ಹಾರ್ಟ್ ಆಪರೇಷನ್ ಬೇರೆ ಆಗಿದೆ ಹತ್ತು ಮನೆ ಕೆಲಸ ಹೇಗೆ ಮಾಡ್ತಾರೋ ನಾನು ಎಷ್ಟು ಹೇಳಿದ್ರೂ ಕೇಳಲೇ ಇಲ್ಲ ಈಗ ಅಡ್ವಾನ್ಸ್ ಹಣ ತಂದು ಅದು ಖಾಲಿನೂ ಆಯಿತು ಇನ್ನು ಒಂದು ವರ್ಷ ಮನೆ ಕೆಲಸ ಮಾಡೋದ್ರಲ್ಲಿ ಇನ್ನೇನಾಗುತ್ತೋ ಅಂತ ತುಂಬ ಭಯ ಆಗ್ತಿದೆ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅದೇನ್ರಿ ಅದು ಸ್ವಲ್ಪ ಚೂರು ಅನ್ಕೊಂಡು ಬನ್ನಿ ಕೂತ್ಕೊಳ್ಳಿ ಪೂರ್ತಿಯಾಗೆ ಮಾತಾಡೋಣ ಬನ್ನಿ ಬೇಡ ಅಪ್ಪ ಇಲ್ಲೇ ಇದ್ದಾರೆ ಅಯ್ಯೋ ಮಾವ ಏನ್ ಬೇರೋರ ನಮ್ಮವರೇ ತಾನೆ ಅದೇನ್ ಹೇಳಿ
ಗಿಫ್ಟ್ ವಿಷಯ ಮಾತಾಡಬೇಕಿತ್ತು. ಗಿಫ್ಟಾ? ಯಾವ ಗಿಫ್ಟ್ ರೀ? ಅಯ್ಯೋ ಅಷ್ಟು ಗೊತ್ತಿಲ್ವೇನಪ್ಪ, ಈ ರಾಯಲ್ ರಂಗಸ್ವಾಮಿ ಫ್ಯಾಮಿಲಿ ಕಡೆಯಿಂದ ಒಂದು ರಾಯಲ್ ಗಿಫ್ಟ್ ಕೊಡ್ತಾ ಇದ್ದೀನಿ. ಮಾವ ನಿಜವಾಗ್ಲೂ ನೀವು ನನಗೆ ಗಿಫ್ಟ್ ಕೊಡ್ತೀರಾ? ಓನಪ್ಪ, ಆದರೆ ಅಂತಿಂತ ಸಾಮಾನ್ಯ ಗಿಫ್ಟ್ ಅಲ್ಲ, ಚಿನ್ನ. ಚಿನ್ನ ಚಿನ್ನದಂತ ಅಡಿಯನಿಗೆ ಚಿನ್ನದ ಸರನೆ ಮಾಡಿಸ್ಕೊಡ್ತಾ ಇದೆ. ಮಾವ ನನಗೆ ನಂಬಕ್ಕೆ ಆಗ್ತಿಲ್ಲ. ಅಲ್ಲ ನೀವು ನನಗೆ ಗಿಫ್ಟ್ ಕೊಡೋದು ಅಂದ್ರೇನು? ಅದು ಚಿನ್ನದ ಸರ. ಹ್ಯಾಟ್ಸ್ ಆಫ್ ಟು ಯು ಮಾವ. ಮಾವ ಅಷ್ಟಕ್ಕೂ ನಿಮ್ಮ ಹತ್ರ ಅಷ್ಟೊಂದು ದುಡ್ಡಿದೆಯಾ? ದುಡ್ಡು ಇದೆಯಾ? ಏನು ಪ್ರಶ್ನೆ ಕೇಳ್ತಾ ಇದೀಯಪ್ಪ ನೀವು? ನೋಡಪ್ಪ, ನಮ್ಮ ವ್ಯವಹಾರ ಏನಿದ್ರು ಕೋಟಿ ಕೋಟಿ ಲೆಕ್ಕದಲ್ಲೇನೆ. ಈ 100,000 ಈ ಚಿಲ್ಲರೆ ಪದ ನಮ್ಮ ಹತ್ರ ಇಲ್ಲವೇ ಇಲ್ಲ. ಅಡಿ ಅಂದ್ರೆ ಒಂದು ಟೈಮ್ನಲ್ಲಿ ಚಿತ್ರಾಪುರದಲ್ಲಿ ನಮ್ಮನ್ನ ಸಹಾಯ ಕೇಳ್ಕೊ ಬಂದವ್ರಿಗೆ ಕೈ ತುಂಬ ಚಿನ್ನ ಕೊಡದೆ ಹೊರಗಡೆ ಕಳಿಸ್ತಾನೆ ಇರಲಿಲ್ಲ. ಹಾ, ನೀವು ವಿಜಯನಗರ ಸಾಮ್ರಾಜ್ಯದ ವೈಭೋಗನ ನಮ್ಮ ಚಿತ್ರಾಪುರದಲ್ಲಿ ನೋಡ್ಬೋದಾಗಿತ್ತು. ಹೌದಾ ಮಾವ? ಹ್ಞೂ, ಒಂದ್ಸಲ ಏನಾಯ್ತು ಅಂತೀರಾ? ಯಾವುದೋ ಒಂದು ಜೋಡಿ ಓಡ್ ಬಂದು ಮದುವೆ ಮಾಡಿಕೊಂಡು ನನ್ನ ಹತ್ರ ಬಂದು ಆಶೀರ್ವಾದ ಕೇಳ್ತು. ನಾನು ಕೈಲಿದ್ದ ಡೈಮಂಡ್ ರಿಂಗ್ನ ಸುಮ್ಮನೆ ಹಾಗೆ ಕೊಟ್ಬಿಟ್ಟೆ. ಹಾಂ, ಹಾಗಿದ್ದವನು ಇವ ನಮ್ಮನ್ನ ಮದುವೆ ಮಾಡಿಕೊಂಡು ನನ್ನ ಮನೆ ಬಿಟ್ಟು ಹೋದ್ಮೇಲೆ ನನ್ನ ಬಂಧು ಬಳಗದೆಲ್ಲ ಸೇರ್ಕೊಂಡು ನಮ್ಮ ಮನೆ ಲೂಟಿ ಮಾಡ್ಬೋದು. ಈಗಲೂ ಒಂದು ಒಂದು ಲೆವೆಲ್ಗೆ ನಾವೇನು ಕಡಿಮೆ ಇಲ್ಲ ಅಂತ ತಿಳ್ಕೊಂಡು. ನೀವು ಬಿಡಿ ಮಾವ, ಕೆಮ್ಮಂಗೆ ಇಲ್ಲ. ಮಾವ ನನಗೆ ಡೈಮಂಡ್ ರಿಂಗ್ ಎಲ್ಲ ಬೇಡ, ಅದೇನು ಚಿನ್ನದ ಸರ ಅಂತಿದಲ್ಲ ನನಗೆ ಅಷ್ಟೇ ಸಾಕು. ನಿಮ್ಮ ಕೈಯಲ್ಲಿ ನನ್ನ ಕುದ್ಕೆ ಚಿನ್ನದ ಸರ ಹಾಕ್ಸ್ಕೊಳ್ಳೋದಕ್ಕೆ ನನ್ನ ಕುದ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ಮತ್ತೆ ಏನು ಸುಮ್ಮನೆನಾ? ಆ ಚಿನ್ನದ ಸರ ಏನು ಕಡಿಮೆನಾ? ಇವು ಕೋಲಾರ್ ಗೋಲ್ಡ್ ಫೀಲ್ಡ್ನಿಂದ ಡೈರೆಕ್ಟ್ ಆಗಿ ಇಂಪೋರ್ಟ್ ಮಾಡ್ಕೊಂಡಿರೋ ಚಿನ್ನದಿಂದ ಮಾಡಿಸಿರೋ ಸರ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಹೆಂಡತಿ ಕೇಳಿ ಕೂತಿದ್ದೀನಿ, ಅವಳೇ ನಿಮ್ಮ ಕುದ್ಕೆಗೆ ಹಾಕ್ಬೇಕು ಅಂತ ನನ್ನ ಆಸೆ. ಯಾಕೆಂದ್ರೆ ನಾವು ಮಾಡಿದ ಕೆಲಸ ಬಲಗೈದು ಎಡಗೈಗೆ ಗೊತ್ತಾಗಬಾರ್ದು, ಎಡಗೈದು ಬಲಗೈಗೆ ಗೊತ್ತಾಗಬಾರ್ದು. ಅದಕ್ಕೆ ಅಪ್ಪ ಅವನಿಗೆ ಅದನ್ನೆಲ್ಲ ಕೇಳದ್ನ? ಅಬ್ಬಾಯ್ ನೀನು ಅದನ್ನು ತಗೊಂಡ್ಬೇಡ. ಈಗ ಕೇಳ್ತೀನಿ ಕಣ್ರೆ, ಅದು ನಮ್ಮ ಅವ ರಾಯಲ್ ರಂಗಸ್ವಾಮಿ ಅವ್ರು ಕೊಡ್ತಾರೆ ಅಂದ್ರೆ ಇವ್ರೇನು ಕೊಟ್ರು ತಗೊಂಡೇ ತಗೋತೀನಿ. ಅಬ್ಬಾಯ್ ಪ್ಲೀಸ್ ಬೇಡ ಕಣು. ರೇ, ಖುಷಿ ಪಡೋ ವಿಷಯಕ್ಕೂ ಕ್ಯಾಸೆಟ್ ಮಾತ್ರ ಹಾಕೊಳ್ಳೋದು ಬಿಡಲ್ಲ ನೀವು. ಇಲ್ಲ ಕಣೋ ಮಗ, ಸೋತ್ ಗೆಲ್ಬೇಕು ಅಂತ ದೊಡ್ಡವರೇ ಹೇಳಿಲ್ವಾ? ಸೊ ನೋ ರಿಗ್ರೆಟ್ಸ್. ಓಕೆ ಬ್ರೋ, ಟಚ್ಚಲ್ಲಿ ಇರ್ತೇನೆ. ಬಾಯ್. ಅಬ್ಬಾಯ್ ನೀನ್ ಯಾಕೆ ಗಿಫ್ಟ್ ತಗೊಳಕ್ ಒಪ್ಕೊಂಡೆ? ರೇ, ಇದೊಳ್ಳೆ ಕಾಮಿಡಿ ಆಯ್ತಲ್ಲ. ಅಲ್ಲ ನಾನ್ಯಾಕ್ರಿ ತಗೋಬಾರ್ದು? ಕೊಡೋರು ಅವರು, ತಗೊಳದ್ ನಾನು. ಸೆಂಟ್ರಲ್ ನೀವ್ಯಾಕೆ ಕ್ಯಾಸೆಟ್ ಹಾಕೋತಾ ಇದ್ದೀರಾ? ನೀನು ಅದೆಲ್ಲ ಕೇಳಬೇಡ, ನೀನು ತೊಗೊಂಡ್ಬೇಡ ಅಷ್ಟೇ, ಪ್ಲೀಸ್. ರೀ, ಮಾತಾಡಿದ್ರೆ ಮೀನಿಂಗ್ ಇರಬೇಕು. ಅಲ್ಲ ನಾನು ಯಾಕೆ ತೊಗೋಬಾರ್ದು ಅಂತ ಸೀರಿಯಸ್ಸಾಗಿ ಹೇಳಿ, ನಾನು ತೊಗೊಳಲ್ಲ, ಓಕೆನಾ? ಅದು ಅಮ್ಮ ಛೇ ಬೇಡ, ಇವನ್ ಮುಂದೆ ಅಮ್ಮ ಮನೆ ಕೆಲಸ ಮಾಡಿ ಗಿಫ್ಟ್ ಮಾಡ್ತಾಳೆ ಅಂತ ಹೇಳಿ ನಮ್ಮ ಮನೆ ಮರ್ಯಾದೆ ಅಮ್ಮನ ಮರ್ಯಾದೆ ತೆಗಿಯೋದು ಬೇಡ. ಯಾಕ್ರಿ ಸೀನಿಯರ್, ಹೇಳೋಕ್ಕೇನು ರೀಸನ್ ಇಲ್ವಾ? ಇದೆ, ಹೇಳೋಕ್ಕಾಗಲ್ಲ. ಆದರೆ ನೀನು ಈ ಗಿಫ್ಟ್ನ ಈಸಿಯಾಗಿ ತೊಗೊಳ್ತಿದ್ಯಾ ಅಂದರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಎಲ್ಲದಕ್ಕೂ ಸ್ವಾಭಿಮಾನ ಇಟ್ಕೊಂಡಿರೋನು ಈ ಗಿಫ್ಟ್ನ ತೊಗೊಳ್ತಿದ್ಯಾ ಅಂದರೆ ನನಗೆ ಇಷ್ಟ ಆಗ್ತಿಲ್ಲ, ಅದಕ್ಕೆ ಬೇಡ ಅಂತಿರೋದು. ಓ ಬೆದ್ದು ಸೀನಿಯರ್, ನಾನೀಗಲೂ ಅದೇ ಸ್ವಾಭಿಮಾನದಿಂದನೇ ಬದುಕ್ತಿರೋದು. ಬಟ್ ಇದು ನನ್ನ ಅತ್ತೆ ಮಾವನ ಮನೆ ಅಲ್ವಾ, ಇಲ್ಲಿ ನನಗೆ ಕೆಲವು ಮಾರ್ಜಿನ್ ಇರುತ್ತೆ. ಅದರಲ್ಲೂ ನಮ್ಮ ಅವ ದಿ ಗ್ರೇಟ್ ರಾಯಲ್ ರಂಗಸ್ವಾಮಿ ಅವ್ರು ಕೊಡ್ತಿದ್ದಾರೆ ಅಂದರೆ ನಾನು ಹೇಗ್ರಿ ಬೇಡ ಅನ್ಲಿ? ಅಬ್ಬಾಯ್ ಅರ್ಥ ಮಾಡ್ಕೊಳ್ಳೋ, ನೀನು ಅದು ತೊಗೊಂಡ್ರೆ
ಇಲ್ಲೊಂದಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ತುಂಬಾ ಕಷ್ಟದಲ್ಲಿದ್ದಾರೋ. ಅದಕ್ಕೆ ಸೀನಿಯರ್ ನಾನು ತಗೋತಿರೋದು. ಇಷ್ಟು ಕಷ್ಟದಲ್ಲಿದ್ರು ಅಳಿಯನ್ ಖುಷಿಗೋಸ್ಕರ ಇಷ್ಟು ಪ್ರೀತಿಯಿಂದ ಕೊಡ್ತಿದ್ದಾರೆ ಅಂದ್ರೆ ಬೇಡ ಅಂದ ಅವ್ರಿಗೆ ಹೇಗ್ರಿ ಹೆಲ್ಪ್ ಮಾಡಲಿ? ನಿಮ್ಮ ಅಪ್ಪ ಅಮ್ಮ ನನಗೆ ಗೋಲ್ಡ್ ಚೈನ್ ಅಲ್ಲ ಸೈಕಲ್ ಚೈನ್ ಕೊಟ್ಟರು. ಇಷ್ಟೇ ಪ್ರೀತಿಯಿಂದ ಇಷ್ಟೇ ಖುಷಿಯಿಂದ ತಗೋತೀನಿ. ಅತ್ತೆ ಮನೆ ವಸ್ತು ನನ್ನ ಹತ್ರನು ಇರಬೇಕಂತ ನನಗೂ ಆಸೆ ಇರಲ್ವಾ? ನಿಂಗೆ ಹೇಗೆ ಹೇಳಲಿ, ನಾನು ಬೇಡ ಅಂದ್ರೂ ನನ್ನ ಮಾತು ಮೀರಿ ತಗೋತೀನಿ. ಈ ಗಿಫ್ಟ್ ಕೊಟ್ಟು ಈ ಹಬ್ಬನ ನಿಮ್ಮ ಮನೆಯವರು ನನಗೆ ನೆನಪಿಟ್ಕೊಳ್ಳೋ ಹಾಗೆ ಮಾಡ್ತಿದ್ದಾರೆ. ಈ ಗಿಫ್ಟ್ನ ನಮ್ಮ ಮನೆಯವ್ರಿಗೆಲ್ಲ ತೋರಿಸಿ ಇವ್ರ ಲೆವೆಲ್ನ ಜಾಸ್ತಿ ಪಾಡ್ತೀನಿ, ಅವ್ರಿಗೂ ಖುಷಿ ಆಗತ್ತೆ. ಅಬ್ಬಾಯ್ ಅದೆಲ್ಲ ಏನೂ ಬೇಡ, ಇದು ಒಂದೇ ಒಂದ್ಸಲ ನನ್ನ ಮಾತು ಕೇಳು, ನಿನ್ನಿಂದ ನಂಗೊಂದು ದೊಡ್ಡ ಉಪಕಾರ ಆಗುತ್ತೆ. ಸೀನಿಯರ್ ಈಗ ನೀವು ಸೈಲೆಂಟ್ ಆಗಿದ್ರೆ ನನಗೂ ದೊಡ್ಡ ಉಪಕಾರ ಆಗುತ್ತೆ. ನಿನ್ನ 10 ನಿಮಿಷ ಖುಷಿ ಪಡಿಸೋಕ್ಕೋಸ್ಕರ ನಮ್ಮಮ್ಮ 10 ಮನೆಯಲ್ಲಿ 365 ದಿವಸ ಕೆಲಸ ಮಾಡಬೇಕು ಕಣೋ. ವೀಕ್ ಹಾರ್ಟ್ ಬೇರೆ ರಂಗ, ನಮ್ಮಮ್ಮನ್ನ ಇದರಿಂದ ನೀನೇ ತಪ್ಪಿಸ್ಬೇಕು ಕಣೋ. ಅಕ್ಕ ಅಕ್ಕ ಇರು ಕೊಡಿಲ್. ನವರಾತ್ರಿಲಿ ಮೊದಲನೇ ಗೊಂಬೆ ಕೂರ್ಸೋರ್ಗೆ ಸ್ವರ್ಗದಲ್ಲಿ ಈ ಹಬ್ಬದ ದಿನ ರಾಜ ಮರ್ಯಾದೆ ಸಿಗುತ್ತಂತೆ. ಈ ಸಲ ನಾನೇ ಮೊದಲನೇ ಗೊಂಬೆ. ನೀನ್ ಯಾಕೆ ಕೂರಿಸ್ತೀಯ? ಪುರಾಣ ಹೇಳಕ್ ಬಂದ್ಬಿಟ್ಲು. ಹೊಸ ಹೆಣ್ಣು ಗಂಡ ಬಂದಿಲ್ವಾ, ಅವರೇ ಕೂರಿಸ್ತಾರೆ. ಅಳಿಯಂದ್ರೆ ಅಳಿಯಂದ್ರೆ ಬನ್ನಿ ಇಲ್ಲಿ. ನಾನು ತಮ್ಮ ನೀವೇ ಬನ್ನಿ. ತೋಳಿ ಅಳಿಯಂದ್ರೆ ನಿಲ್ಸಿ ನಿಲ್ಸಿ ನಿಲ್ಸಿ, ಮುಂಚೆ ಶಾಸ್ತ್ರ ಆಗ್ಬೇಕು. ಗೊಂಬೆ ಕೂರ್ಸಕ್ ಮುಂಚೆ ನಮ್ಮ ಪತ್ನಿನಲ್ಲಿ ಒಬ್ಬಗೊಬ್ರು ಕಂಕಣ ಕಟ್ಕೋಬೇಕು ಕಣೆ. ಅಯ್ಯೋ ಈ ಕಾಲದಲ್ಲಿ ಅದನ್ನೆಲ್ಲ ಯಾರು ಮಾಡ್ಕೊಂಡು ಕೂತ್ಕೋತಾರೆ? ನೀವು ಸುಮ್ನಿವಿ, ಅವ್ರೇನು ಹೇಳಿ. ಅದೆಲ್ಲ ಆಗಲ್ಲ, ಪದ್ಧತಿ ಮೇಲೆ ಪದ್ಧತಿ ಆಗ್ಲೇಬೇಕು ಮಾವ. ಸರಿ ನಾವೀಗೇನ್ ಮಾಡ್ಬೇಕು ಹೇಳಿ ನೋಡಪ್ಪ. ಹೊಸ ಜೋಡಿ ಒಬ್ರಿಗೊಬ್ರು ಕಂಕಣ ಕಟ್ಕೋಬೇಕು. ಕಂಕಣ ಕಟ್ಕೊಳಕ್ ಮೊದಲು ನೀವು ಯಾರಿಗೂ ಹೇಳಿದ್ರೆ ಒಂದು ರಹಸ್ಯನ ಹೇಳಬೇಕು, ಗೊತ್ತಾಯ್ತಾ? ಲೇ ಪ್ರತಿಮ ಕಂಕಣ ತಗೊಂಬರೆ. ನೀವು ಯಾರಿಗೂ ಹೇಳಿದ್ರೆ ಒಂದು ರಹಸ್ಯನ ಹೇಳಬೇಕು, ಗೊತ್ತಾಯ್ತಾ? ಲೇ ಪ್ರತಿಮ ಕಂಕಣ ತಗೊಂಬರೆ. ಬರೋ ನಿನ್ನ ನೆನಪಿದೆಯಾ ಅಳಿಯಂದ್ರೆ, 33 ವರ್ಷದಿಂದೆ ನಾನು ಇವಳಿಗೆ ಕಂಕಣ ಕಟ್ಟಬೇಕಾದ್ರೆ ನನ್ನ ಹಳೆ ಹುಡುಗಿ ಬಗ್ಗೆ ನೆನೆಸ್ಕೊಂಡು ಕಂಕಣ ಕಟ್ಟಿದೆ. ಇವಳು ಚಕಿತ ಆಗ್ತೀನಿ ನೋಡ್ರಿ, ಏನಾದ್ರು ಇದ್ರಲ್ವಾ ಹೇಳಕ್ಕೆ? ಇವ್ರದ್ದು ಇದ್ದಿದ್ದೆ, ನೀವು ತಗೊಳ್ಳಿ ಅಳಿಯಂದ್ರೆ. ಅದೆಲ್ಲ ಆಗಲ್ಲಪ್ಪ, ಶಾಸ್ತ್ರ ಪ್ರಕಾರ ಆಗ್ಬೇಕು. ಆಯ್ತು ಸ್ವಾಮಿ ಕಟ್ತೀವಿ. ಇವ್ರ ಕುಟ್ಕೆಗೆ ತಾಲಿ ಕಟ್ಟದಾಗ್ಲಿಂದ ಈ ಕಟ್ಟೋದು ಕಟ್ಟಿಸ್ಕೊಳ್ಳೋದೆಲ್ಲ ತುಂಬ ಅಭ್ಯಾಸ ಆಗ್ಬಿಟ್ಟಿದೆ. ತಗೊಳ್ಳಿ ಬಾವ ಕಟ್ಟಿ. ಅಕ್ಕ ನೀನು ತಗೊಳೆ. ಇದು ಕಟ್ಟದೇನೋ ಸುಲಭ, ಆದ್ರೆ ಇದು ಕಟ್ಟಕ್ಕಿಂತ ಮುಂಚೆ ಹೇಳೋದಿದೆಯಲ್ಲ ಸೀಕ್ರೆಟ್, ಅದೇ ಸ್ವಲ್ಪ ಭಯ. ಬಾವ ಹಾಗಾದ್ರೆ ನಿಮ್ಗೂ ರಹಸ್ಯಗಳಿದ್ಯಾ? ಅಯ್ಯೋ ಬೇಜಾನಿದೆ ಅಮ್ಮ, ಅದಕ್ಕೆ ಸ್ವಲ್ಪ ಭಯ. ಎಲ್ಲಿ ನಿಮ್ಮ ಅಕ್ಕ ಕೋಪ ಮಾಡ್ಕೊಂಡು ನನ್ನ ಬಿಟ್ಟು ಹೋಗ್ತಾರೋ ಅಂತ ಟೆನ್ಷನ್ ಆಗ್ತಿದೆ. ಅಯ್ಯೋ ಅಳಿಯಂದ್ರೆ ಅದು ಏನಿದ್ರು ಬೇಗ ಹೇಳಿಪ್ಪ, ಹೊಟ್ಟೆ ಬೇರೆ ತಾಳ ಆಗ್ತಾ ಇದೆ. ಸರಿ ಮಾವ. ವೆರಿ ಸೀನಿಯರ್, ನೀವು ನನ್ನ ಕತೆ ಕೇಳಿದ್ಮೇಲೋ ನನ್ನ ಸೀಕ್ರೆಟ್ ರಿವೀಲ್ ಆದ್ಮೇಲೋ ನನ್ನನ್ನು ಮೊದಲಿಂದನೇ ಪ್ರೀತಿಸ್ಬೇಕು, ದೂರ ಮಾತ್ರ ತಳ್ಬಾರ್ದು. ಆಗ್ತಾನೆ ನಂಗೆ ತಿನ್ನ ಸ್ಟಾರ್ಟ್ ಆಗಿತ್ತು. ನಮ್ಮ ಹೈಸ್ಕೂಲಲ್ಲಿ ಜಾಸ್ಮಿನ್ ಅನ್ನೋ ಒಂದು ಹುಡುಗಿಗೆ
ಸೀನಿಯರ್ ನೀವು ಸಿಟ್ಟಾಗಲ್ಲ ಅಂತ ಹೇಳ್ತೀನಿ ಹುಡುಗಿಗೆ ರೋಸ್ ಕೊಟ್ಬಿಡೆ ಕಣ್ರೆ ಅವಳು ರೋಸ್ ಏನೋ ಇಸ್ಕೊಂಡ್ಲು ಆಮೇಲೆ ಥ್ಯಾಂಕ್ಸ್ ಅಣ್ಣ ಅಂದ್ಬಿಡ್ಲು ಎಲ್ಲರೂ ನಗ್ತಾ ಇದ್ದೀರಾ ನಂಗೆ ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ ಸಾರಿ ಸೀನಿಯರ್ ಚಿಕ್ಕ ವಯಸ್ಸಲ್ಲಿ ಗೊತ್ತಿಲ್ಲ ಅದೊಂದು ದೊಡ್ಡ ತಪ್ಪಾಗೋಯ್ತು ಇನ್ನು ಲೈಫಲ್ಲೇ ಅಂತ ತಪ್ಪು ಮಾಡಲ್ಲ ಸಾವಿರ ಜನ್ಮ ಆಯ್ತು ಸರಿನೇ ನನ್ನ ಮನಸ್ಸಲ್ಲಿ ಲವ್ ಅನ್ನೋದೇನಾದರೂ ಆದರೆ ಅದು ನಿಮ್ಮ ಮೇಲೇನೆ ನಿಮ್ಮನ್ನಲ್ಲದೆ ನನ್ನ ಮನಸ್ಸಲ್ಲಿ ಬೇರೆ ಯಾರನ್ನು ಬಿಟ್ಕೊಳ್ಳಲ್ಲ ಪ್ರಾಮಿಸ್ ಸೀನಿಯರ್ ಬುದ್ಧು ಆಗಿದ್ದಾಗ ತಾನೆ ಈ ತಪ್ಪು ಮಾಡಿರೋದು ನರ್ಕದಲ್ಲಿ ಇದಕ್ಕೆ ಯಾವ ಶಿಕ್ಷೆನೂ ಇಲ್ಲ ಅಕ್ಕ ನೀನು ಏನಮ್ಮ ಮಾಡ್ತಾ ಇದೀಯಾ ತಪ್ಪು ತಪ್ಪು ಮೊದಲು ರಹಸ್ಯ ಹೇಳ್ಬೇಕು ಯೋಗ್ಯತೆ ಮೀರಿ ಒಬ್ಬ ದೊಡ್ಡ ಮನುಷ್ಯಂಗೆ ನನ್ನ ಮನ್ಸು ಕೊಟ್ಬಿಟ್ಟೆ ನನ್ನ ಯೋಗ್ಯತೆ ಮೀರಿ ಒಬ್ಬ ದೊಡ್ಡ ಮನುಷ್ಯಂಗೆ ನನ್ನ ಮನ್ಸು ಕೊಟ್ಬಿಟ್ಟೆ ತುಂಬ ಪ್ರೀತಿಸ್ದೆ ಅವನ ಪ್ರೀತಿಗೆ ನನ್ನ ನಾನು ಅರ್ಪಿಸ್ಕೊಳ್ಳೋಷ್ಟು ನಾನು ಸೋತೋದೆ ವಾವ್ ಸೀನಿಯರ್ ಗ್ರೇಟ್ ಕಂಡ್ರಿ ನೀವು ಬಟ್ ನನ್ನನ್ನು ದೊಡ್ಡ ಮನುಷ್ಯ ಅಂದಿದ್ದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ನಾನು ನಿಮಗಿಂತ ಯಾವ ವಿಷಯದಲ್ಲೂ ದೊಡ್ಡವನ ಅಲ್ವೇ ಇಲ್ಲ ಕಂಡ್ರೆ ಬಟ್ ತುಂಬ ಖುಷಿಯಾಯಿತು ನಿಮ್ಮನ್ನು ಅರ್ಪಿಸ್ಕೊಳ್ಳೋ ಮುಂಚೆನೆ ನನ್ನನ್ನು ಪ್ರೀತಿ ಮಾಡ್ತಿರೋ ವಿಷಯನ ಮನಸ್ಸಲ್ಲಿ ಇಷ್ಟು ದಿನ ಮುಚ್ಚಿಟ್ಟಿದ್ರಲ್ಲ ಕಳ್ಳಿ ನೀವು ಅಲ್ಲ ರೀ ಮನಸ್ಸಲ್ಲಿ ಮುಚ್ಚಿಟ್ಕೊಂಡೇ ನನ್ನನ್ನು ಪ್ರೀತಿ ಮಾಡ್ತಿದ್ರ ಇಷ್ಟೆಲ್ಲ ಗೋಳಿಕೊಂಡ್ರೆ ಕಪಾಳಕ್ಕೆ ಬಾರಿಸ್ತೀನಿ ಅಂದೆ ಕಡೆಗೆ ಬಾರಿಸಿದ್ರೆ ಹೂ ಬಟ್ ಆ ನೋವೆಲ್ಲ ಆ ಬೇಜಾರೆಲ್ಲ ಒಂದೇ ಸೆಕೆಂಡಲ್ಲಿ ಮಾಯ ಆಗೋಯ್ತು ಐ ಆಮ್ ಸೋ ಹ್ಯಾಪಿ ಸೀನಿಯರ್ ಹೆಣ್ಮಕ್ಕಳ ಸ್ವಭಾವನೇ ಹಾಗೆ ಅಳಿ ಅಂದರೆ ಎಲ್ರು ಬಂದರೆ ನಿಮ್ಮ ಹಾಗೆ ಅವ್ರ ಪ್ರೀತಿನ ತೋರಿಸ್ಕೊಳಕ್ಕಾಗಲ್ಲ ಹೀಗೆ ಸಮಯ ಸಂದರ್ಭ ಬಂದಾಗ ಹೇಳ್ಕೊತಾರೆ ಅಷ್ಟೆ ನೀವೆಷ್ಟು ನನ್ನ ಮಗಳನ್ನು ಪ್ರೀತಿ ಮಾಡ್ತಿರೋ ಅದಕ್ಕಿಂತ ಸಾವಿರ ಪಾಲು ಹೆಚ್ಚು ನಿಮ್ಮನ್ನು ಪ್ರೀತಿ ಮಾಡ್ತಾಳೆ ನೋ 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 ನಾನಂತೂ ಇದನ್ನು ಖಂಡಿತ ಒಪ್ಪಲ್ಲ ತಮ್ಮ ನಾನೇ ಇವ್ರನ್ನ ಜಾಸ್ತಿ ಪ್ರೀತಿ ಮಾಡೋದು ಎಂಥ ಟಫ್ ಕಾಂಪಿಟೇಷನಲ್ಲಿ ಬಿಟ್ಟರೋ ನನ್ನ ಪ್ರೀತಿನೇ ಗೆಲ್ಲೋದು ನಾನು ನನಗಿಂತ ಜಾಸ್ತಿ ಒಂದು ಸೀನಿಯರ್ನ ಪ್ರೀತಿ ಮಾಡ್ತೀನಿ
ಆಯ್ತಾಯ್ತು, ಈಗ ಒಬ್ಬನೊಬ್ಬರು ಪ್ರೀತಿ ಮಾಡಿಕೊಂಡೆ ನಮ್ಮ ಗೊಂಬೆ ಕೂರಿಸ್ಬಿಡಿಪ್ಪ.